ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಸಂಕೇಶ್ವರ್ ಇವರ ವತಿಯಿಂದ ಇಂದು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಭವ್ಯ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು. ಮೊದಲಿಗೆ ಮುಂಜಾನೆ 8 ಗಂಟೆಗೆ ಕನ್ನಡ ಧ್ವಜಾರೋಹಣ ಶ್ರೀ ಅಪ್ಪಾಸಾಹೇಬ್ ಶಿರಕೋಳಿ ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಮಾಜ ಸಂಕೇಶ್ವರ್ ಇವರ ವತಿಯಿಂದ ನಡೆಯಿತು. ಶ್ರೀ ಭುವನೇಶ್ವರಿ ಭಾವಚಿತ್ರ ಪೂಜೆ ಶ್ರೀಮತಿ ಸೀಮಾ ಶ್ರೀಕಾಂತ್ ಹತ್ನೂರಿ ಮಾಜಿ ಅಧ್ಯಕ್ಷರು ಪುರಸಭೆ ಸಂಕೇಶ್ವರ್, ಶ್ರೀ ಭುವನೇಶ್ವರಿ ಮೂರ್ತಿಯ ಪೂಜೆ ಕುಮಾರಿ ಶೀತಲ್ ಮಠಪತಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ರೂಪಕಗಳ ಮೆರವಣಿಗೆ ಉದ್ಘಾಟಕರು ಶ್ರೀ ಯಾಯಾ ಖಾನ್ ಎಸ್ ನದಾಫ್, ಗಣ್ಯ ವ್ಯಕ್ತಿಗಳು ಸಂಕೇಶ್ವರ್, ವಾದ್ಯ ಮೇಳಗಳ ಉದ್ಘಾಟಕರು ಡಾಕ್ಟರ್ ಮಂದಾರ್ ಎನ್ ಹವಳ್, ಖ್ಯಾತಿಯ ಮಕ್ಕಳ ತಜ್ಞರು ಸಂಕೇಶ್ವರ್, ವೀರರಾಣಿ ಕಿತ್ತೂರ್ ಚೆನ್ನಮ್ಮ ಭಾವಚಿತ್ರ ಪೂಜೆ ಶ್ರೀ ರಾಜು ಬುರ್ಗಾಮಿ, ಗಣ್ಯ ವ್ಯಾಪಾರಸ್ಥರು ಸಂಕೇಶ್ವರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರ ಪೂಜೆ ಶ್ರೀ ಸುನೀಲ್ ಪರ್ವತರಾವ್ ಸದಸ್ಯರು ಪುರಸಭೆ ಸಂಕೇಶ್ವರ್, ಭವ್ಯ ಮೆರವಣಿಗೆಗೆ ಚಾಲನೆ ಡಾಕ್ಟರ್ ಜಯಪ್ರಕಾಶ್ ಕರಜಗಿ ಖ್ಯಾತಿಯ ವೈದ್ಯರು ಸಂಕೇಶ್ವರ್, ಹಳದಿ ಮತ್ತು ಕೆಂಪು ಪಾರಿವಾಳಗಳನ್ನು ಹಾರಿಸುವ ಮೂಲಕ ಮತ್ತು ವಾದ್ಯ ನುಡಿಸುವ ಮೂಲಕ ರಾಜ್ಯೋತ್ಸವಕ್ಕೆ ಚಾಲನೆ. ಶ್ರೀ ನವೀನ್ ಗಂಗಾರೆಡ್ಡಿ ಅಧೀಕ್ಷಕರು ಜಿಲ್ಲಾ ಆರೋಗ್ಯ ಕಚೇರಿ ಚಿಕ್ಕೋಡಿ ಇವರ ಅಮೃತ ಹಸ್ತದಿಂದ ಇಂದು ಕರ್ನಾಟಕ ರಾಜ್ಯೋತ್ಸವ ಮೆರವಣಿಗೆ ನಡೆಯಿತು. ಅದೇ ರೀತಿ ಪ್ರಮುಖ ಬೀದಿಯಿಂದ ಸಾಗಿ ಬಂದಂಥ ಈ ರೂಪಕ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ಚೆನ್ನಮ್ಮ ಸರ್ಕಲ್ನಲ್ಲಿ ಶ್ರೀ ಗೋದಾಬಾಯಿ ಗೋವಿಂದ್ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ರೀ ಸಂಕೇಶ್ವರ್ ಮತ್ತು ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಸಂಕೇಶ್ವರ್ ಇವರ ವತಿಯಿಂದ ರೂಪಕದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಕನ್ನಡ ಅಭಿಮಾನಿಗಳಿಗೆ ತಂಪು ಇರುವಂಥ ಮಜ್ಜಿಗೆಯನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಅನೇಕ ಅಭಿಮಾನಿಗಳು ಇದನ್ನು ಪಡೆದು ಬಹಳ ಖುಷಿಪಟ್ಟರು. ಶ್ರೀ ಗೋದಾಬಾಯಿ ಗೋವಿಂದ್ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ಸಂಕೇಶ್ವರ್ ಮತ್ತು ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಸಂಕೇಶ್ವರ್ ವತಿಯಿಂದ ಇಂಥ ಹತ್ತು ಹಲವಾರು ಸಾಮಾಜಿಕ ಕಳಕಳಿಯ ಮತ್ತು ಉಪಯುಕ್ತ ಕಾರ್ಯಗಳು ಮಾಡುತ್ತಾ ಬಂದಿದ್ದಾರೆ. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಸಂಕೇಶ್ವರ್ ಹಾಗೂ ಸಂಕೇಶ್ವರದ ವಿವಿಧ ಸಂಘಟನೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಅತಿ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯೋತ್ಸವ ಜರುಗಿತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಟಾಟಾ ಏರ್ ಗೂಡ್ಸ್ ಮಾಲೀಕರ ಮತ್ತು ವಾಹನ ಚಾಲಕರ ಸಂಘದವರು ಸಹಿತ ಈ ರಾಜ್ಯೋತ್ಸವದಲ್ಲಿ ಎಲ್ಲ ಮಕ್ಕಳಿಗೆ ಮತ್ತು ಆಗಮಿಸಿದ ಎಲ್ಲ ಯುವಕರಿಗೆ ಬಾಳೆಹಣ್ಣನ್ನು ವಿತರಣೆ ಮಾಡೋದ್ರ ಮೂಲಕ, ನೀರನ್ನು ವಿತರಣೆ ಮಾಡೋ ಮೂಲಕ ಕನ್ನಡದ ಸೇವೆಯನ್ನು ಸಲ್ಲಿಸಿದರು. ಅದೇ ರೀತಿಯಾಗಿ ಶ್ರೀಮತಿ ಗೋದಾಬಾಯಿ ಗೋವಿಂದ್ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ಮತ್ತು ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಸಂಕೇಶ್ವರ್ ಇವರ ವತಿಯಿಂದ ಎಲ್ಲ ಒಂದು ನಮ್ಮ ಕನ್ನಡ ಅಭಿಮಾನಿಗಳಿಗೆ, ಯುವಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ತಂಪಾದ ಮಜ್ಜಿಗೆಯನ್ನು ವಿತರಣೆ ಮಾಡೋದ್ರ ಮೂಲಕ ಕನ್ನಡದ ಸೇವೆಯನ್ನು ನಾವೆಲ್ಲರೂ ನಮ್ಮ ಸಹೋದರರಾದಂಥ ನವೀನ್ ಗಂಗರೆಡ್ಡಿ ಅವರ ನೇತೃತ್ವದಲ್ಲಿ ಹಾಗೂ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ನ ಚೇರ್ಮನ್ರಾದಂಥ ನಿಖಿಲ್ ಗಂಗರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಯಶಸ್ವಿಯಾಗಿ ಕಾರ್ಯವನ್ನು ಮಾಡಿದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನಮ್ಮ ಈ ಸಮಸ್ತ ಕನ್ನಡಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ. ಇಕ್ಬಾಲ್ ಪ್ರತಿಭನ್ ಕೊಟ್ಟು ಅವರನ್ನು ಗೌರವಿಸಿ ಮುಂದೆ ಕೂಡ ಕರ್ನಾಟಕ ರಾಜ್ಯೋತ್ಸವ ಸಮಿತಿಗೆ ನಾವೆಲ್ಲರೂ ಇದೇ ರೀತಿಯಾಗಿ ಸಹಕರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ